ವಿಧಾನ ಪರಿಷತ್ನ ಸಭಾಪತಿ ಸ್ಥಾನಕ್ಕೆರಲು ಬಿಜೆಪಿ ಜೆಡಿಎಸ್ ಮಧ್ಯೆ ಚೌಕಾಸಿ ಶುರುವಾಗಿದೆ ಒಂದು ಸಿದ್ಧ ಸೂತ್ರವನ್ನ ಇಟ್ಕೊಂಡಿರೋ ಎರಡು ಪಕ್ಷಗಳು ಸಭಾಪತಿ ಸ್ಥಾನಕ್ಕೆ ಅಭ್ಯರ್ಥಿಯನ್ನ ಈಗಾಗಲೇ ಅಂತಿಮಗೊಳಿಸಿದೆ ಹಾಗಾದ್ರೆ ಉಭಯ ಪಕ್ಷಗಳ ಸಿದ್ಧ ಸೂತ್ರ ಏನು ಯಾರೆಲ್ಲ ಸಭಾಪತಿಗಳು ಹುದ್ದೆ ಮೇಲೆ ಕಣ್ಣಿಟ್ಟಿದ್ದಾರೆ ಇಲ್ಲಿದೆ ನೋಡಿ ಡೀಟೇಲ್ಸ್ ವಿಧಾನ ಪರಿಷತ್ನ ಹಾಲಿ ಸಭಾಪತಿ ಪ್ರತಾಪ್ ಚಂದ್ರ ಶೆಟ್ಟಿ ಬದಲಾವಣೆಯಾಗಬೇಕೆಂದು ಕರೆದಿದ್ದ ಒಂದು ದಿನದ ವಿಶೇಷ ಅಧಿವೇಶನದಲ್ಲಿ ಆಗಿರುವ ಗದ್ದಲ ರಂಪ ರಾಧಾಂತಗಳು ಈಗಾಗಲೇ ಜಗಜ್ಜಾಹಿರಾಗಿದೆ ಮುಂದೆ ಮತ್ತೆ ವಿಧಾನ ಪರಿಷತ್ ಕಲಾಪ ಸೇರಿದಾಗ ಬಿಜೆಪಿ ಜೆಡಿಎಸ್ ಒಂದಾಗಿ ಸಭಾಪತಿ ಹಾಗೂ ಉಪಸಭಾಪತಿ ಸ್ಥಾನಗಳನ್ನು ಹಂಚಿಕೆ ಮಾಡಿಕೊಳ್ಳಲು ಸಜ್ಜಾಗಿವೆ ಅದಕ್ಕಾಗಿ ಒಂದು ಸಿದ್ಧ ಸೂತ್ರ ಕೂಡ ರೆಡಿಯಾಗಿದೆ ಸಭಾಪತಿಗಳ ಸ್ಥಾನಕ್ಕೆ ಬಿಜೆಪಿ ಜೆಡಿಎಸ್ ಮಧ್ಯೆ ಒಳಒಪ್ಪಂದ ಉಭಯ ಪಕ್ಷಗಳಲ್ಲೂ ಒಳಗೊಳಗೆ ಲೆಕ್ಕಾಚಾರ ಜೋರು ಸಭಾಪತಿಗಳ ಸ್ಥಾನಕ್ಕೆರು ವಿಚಾರವಾಗಿ ಬಿಜೆಪಿ ಜೆಡಿಎಸ್ ಒಳಒಪ್ಪಂದ ಮಾಡಿಕೊಂಡಿವೆ ಬಿಜೆಪಿ ಸಭಾಪತಿ ಸ್ಥಾನಕ್ಕೆರಿದ್ರೆ ಜೆಡಿಎಸ್ ಗೆ ಉಪಸಭಾಪತಿ ಒಂದು ವೇಳೆ ಜೆಡಿಎಸ್ ಸಭಾಪತಿ ಹುದ್ದೆಗೆರಿದ್ರೆ ಬಿಜೆಪಿ ಗೆ ಉಪಸಭಾಪತಿ ಸ್ಥಾನವನ್ನ ಬಿಟ್ಟುಕೊಡುವ ಮಾತುಕತೆ ನಡೆದಿದೆ ಬಿಜೆಪಿಗೆ ಸಭಾಪತಿಗಳ ಸ್ಥಾನ ಸಿಗುತ್ತೆ ಅಂದ್ರೆ ಐವರು ಸಭಾಪತಿಗಳ ರೇಸ್ನಲ್ಲಿದ್ದಾರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಆಯನೂರು ಮಂಜುನಾಥ್ ಅರುಣ್ ಶಹಾಪುರ ಮಹಾಂತೇಶ್ ಕವಟಗಿಮಠ್ ಹಾಗೂ ತೇಜಸ್ವಿನಿ ರಮೇಶ್ ಕೂಡ ಸಭಾಪತಿಗಳಾಗಲು ಮುಂಚೂಣಿಯಲ್ಲಿದ್ದಾರೆ ಜೆಡಿಎಸ್ ಗೆ ಸಭಾಪತಿ ಸ್ಥಾನ ಸಿಗೋದಾದ್ರೆ ಬಸವರಾಜ್ ಹೊರಟಿ ಅಥವಾ ಮರಿತಿಬ್ಬೇಗೌಡ ಹೆಸರನ್ನ ಅಂತಿಮಗೊಳಿಸಲಾಗಿದೆ ಸಭಾಪತಿ ಸ್ಥಾನಕ್ಕಾಗಿ ಬಿಜೆಪಿ ಜೆಡಿಎಸ್ ಮಧ್ಯೆ ಚೌಕಾಸಿ ವ್ಯಾಪಾರ ಸಚಿವ ಆರ್ ಅಶೋಕ್ ಬೊಮ್ಮಾಯಿಗೆ ಮಧ್ಯಸ್ಥಿಕೆಯ ಜವಾಬ್ದಾರಿ ಇನ್ನು ಜೆಡಿಎಸ್ ನ ಹೋಲಿಕೆ ಮಾಡಿದ್ರೆ ಬಿಜೆಪಿ ಸದಸ್ಯರ ಸಂಖ್ಯೆ ಹೆಚ್ಚಾಗಿದ್ದು ಸಭಾಪತಿ ಸ್ಥಾನ ನಮಗೆ ಬೇಕೆಂದು ಚೌಕಾಸಿ ವ್ಯಾಪಾರ ಶುರು ಮಾಡಿದೆ ಈ ನಿಟ್ಟಿನಲ್ಲಿ ಜೆಡಿಎಸ್ ನಾಯಕರ ಜೊತೆಗೆ ಬಿಜೆಪಿ ಸದಸ್ಯರು ಮಾತನಾಡುವಂತೆ ಸಿಎಂ ಯಡಿಯೂರಪ್ಪ ಸೂಚಿಸಿದ್ದು ಸಚಿವ ಆರ್ ಅಶೋಕ್ ಬೊಮ್ಮಾಯಿಗೆ ಇದರ ಮಧ್ಯಸ್ಥಿಕೆಯ ಜವಾಬ್ದಾರಿ ವಹಿಸಲಾಗಿದೆ ಹೀಗಾಗಿ ಸಭಾಪತಿ ಸ್ಥಾನಕ್ಕೆ ಅಗೌರವ ಆಗದ ರೀತಿಯಲ್ಲಿ ಬಿಜೆಪಿ ಜೆಡಿಎಸ್ ಜೊತೆಗೆ ತೆರೆಮರೆಯಲ್ಲಿ ಚೌಕಾಸಿ ಆರಂಭಿಸಿದೆ ಒಟ್ಟಾರೆ ವಿಧಾನ ಪರಿಷತ್ನಲ್ಲಿ ಸಭಾಪತಿಗಳ ಸ್ಥಾನ ಹಿಡಿಯಲು ಬಿಜೆಪಿ ಜೆಡಿಎಸ್ ಮಧ್ಯೆ ಚೌಕಾಸಿ ಮಾತುಕತೆ ನಡೆದಿದೆ ಮುಂದೆ ಉಭಯ ಪಕ್ಷಗಳ ನಾಯಕರು ಮಾತುಕತೆ ಮುಗಿಸಿ ಯಾವ ಪಕ್ಷಕ್ಕೆ ಸಭಾಪತಿ ಇನ್ಯಾವ ಪಕ್ಷಕ್ಕೆ ಉಪಸಭಾಪತಿ ಸ್ಥಾನ ದೊರಕಲಿದೆ ಕುತೂಹಲ ಕೆರಳಿಸಿದೆ ಪಿ ಮಧುಸೂದನ್ ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಫಸ್ಟ್